ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇಲ್ಲಿ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಸಂತ್ರಸ್ತರ ಹೇಳಿಕೆ ಬಹಳ ಪ್ರಮುಖ. ಹಾಗಿದ್ರೆ ಎಸ್ಐಟಿ ಮುಂದೆ ಸಂತ್ರಸ್ತರು ಹೇಳಿದ್ದೇನು? ಶಿಸ್ತು ಕ್ರಮದ ಎಚ್ಚರಿಕೆಯ ಬೆನ್ನಲ್ಲೇ ನಿನ್ನೆ ವಿಚಾರಣೆಗೆ ಹಾಜರ್. ವೈರಲ್ ಆದ ವಿಡಿಯೋದಲ್ಲಿದ್ದ ಇಬ್ಬರು ಸಂತ್ರಸ್ತ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗಿ ಪ್ರಜ್ವಲ್ ಬಗ್ಗೆ ಹೇಳಿದ್ದೇನು? ಸಂತ್ರಸ್ತ ಮಹಿಳಾ ಅಧಿಕಾರಿಗಳು ಪ್ರಜ್ವಲ್ ಬಗ್ಗೆ ಹೇಳಿದ್ದೇನು ಗೊತ್ತಾ? ಸುವರ್ಣ ನ್ಯೂಸ್ ನಲ್ಲಿ ಈ ಪೆನ್ ಡ್ರೈವ್ ಕೇಸ್ ನ ಮೆಗಾ ಸ್ಟೋರಿ, ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಶಿಸ್ತು ಕ್ರಮದ ಎಚ್ಚರಿಕೆಯ ಬೆನ್ನಲ್ಲೇ ವೈರಲ್ ಆದ ವಿಡಿಯೋದಲ್ಲಿದ್ದ ಇಬ್ಬರು ಸಂತ್ರಸ್ತ ಅಧಿಕಾರಿಗಳು ನಿನ್ನೆ ವಿಚಾರಣೆಗೆ ಹಾಜರಾಗಿ ಪ್ರಜ್ವಲ್ ಬಗ್ಗೆ ಮಾತನಾಡಿದ್ದಾರೆ. ಹಾಗಿದ್ರೆ ಈ ಸಂತ್ರಸ್ತ ಮಹಿಳಾ ಅಧಿಕಾರಿಗಳು ಹೇಳಿದ್ದೇನು? ಎಸ್ಐಟಿ ಮುಂದೆ ಈ ಸಂತ್ರಸ್ತೆಯರ ಹೇಳಿಕೆ ಏನ್ ಗೊತ್ತ? ಆ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ನಿಮಗೆ ನೀಡ್ತಾ ಇದೆ. ಒಂದು ಕಡೆ ಪ್ರಜ್ವಲ್ ದೇಶಕ್ಕೂ ವಾಪಸ್ಸಾಗಿಲ್ಲ, ಅದನ್ನೇ ಕಾಯ್ತಾ ಇದೆ ಎಸ್ಐಟಿ ವಶಕ್ಕೆ ಪಡೆದು ವಿಚಾರಣೆ ನಡೆಸೋದಕ್ಕೆ. ಈ ಮಧ್ಯೆ ಸಂತ್ರಸ್ತರ ಹೇಳಿಕೆ ಬಹಳ ಪ್ರಮುಖ ಆಗಿದೆ. ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿರುವಂತಹ ಸಂತ್ರಸ್ತೆಯರದ್ದು ಒಂದು ಕಥೆಯಾದ್ರೆ, ಇನ್ನು ವಿಡಿಯೋದಲ್ಲಿ ವೈರಲ್ ಆದಂತಹ ವಿಡಿಯೋದಲ್ಲಿದ್ದಂತಹ ಸಂತ್ರಸ್ತ ಅಧಿಕಾರಿಗಳೇನಿದ್ದಾರೆ, ಅವ್ರು ಯಾರು ಎಸ್ಐಟಿ ಮುಂದೆ ಹಾಜರಾಗ್ತಾ ಇರಲಿಲ್ಲ. ಆದ್ರೆ ಯಾವಾಗ ಶಿಸ್ತು ಕ್ರಮದ ಎಚ್ಚರಿಕೆ ಕೊಡಲಾಯಿತು ಅದರ ಬೆನ್ನಲ್ಲೇ ನಿನ್ನೆ ವಿಚಾರಣೆಗೆ ಹಾಜರಾದ್ರು ಇಬ್ಬರು ಸಂತ್ರಸ್ತ ಮಹಿಳಾ ಅಧಿಕಾರಿಗಳು, ಅವರು ಎಸ್ಐಟಿ ಮುಂದೆ ಹಲವು ಮಾಹಿತಿಗಳನ್ನ ನೀಡಿದರು. ಹಾಗಿದ್ರೆ ಪ್ರಜ್ವಲ್ ಬಗ್ಗೆ ಈ ಸಂತ್ರಸ್ತ ಮಹಿಳಾ ಅಧಿಕಾರಿಗಳು ಹೇಳಿದ್ದೇನು? ಪೆನ್ ಡ್ರೈವ್ ಕೇಸ್ ನ ಮೆಗಾ ಸ್ಟೋರಿ ಸುವರ್ಣ ನ್ಯೂಸ್ ನಲ್ಲಿ. ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.